ಸ್ಟೂಡೆಂಟ್ಸ್ IFRS ಸಬ್ಜೆಕ್ಟ್ ಅಲ್ಲಿ ನಮಗೆ ಪ್ರಿಪರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಪರ್ ಸ್ಕೆಡ್ಯೂಲ್ 3 ಇದು 2021 ಕ್ವೆಶ್ಚನ್ ಪೇಪರ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ಕೊಟ್ಟಿರುವಂತದ್ದು ಮಾತಾಡ್ತೀವಿ ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಕುಮಾರಿ ಕಂಪನಿ ಲಿಮಿಟೆಡ್ ಆನ್ 31st March 2020 ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಪರ್ ಸ್ಕೆಡ್ಯೂಲ್ 3 ಆಫ್ ದ ಕಂಪನೀಸ್ ಆಕ್ಟ್ Particulars, bad debts, conveyance, loss on sale of machinery, employee benefit expenses, insurance, closing stock, depreciation and amortization expenses, purchase of stock in trade, opening stock, cost of material, sales, tax during the year, other incomes. See, all these information is given. ಇಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಗೆ ನಮಗೆ ಯಾವ್ದು ಬೇಕೋ ನೋಟ್ ಅದಕ್ಕೆ ಮಾತ್ರನೇ ಬರೆಯೋಣ ಓಕೆನಾ ಇಲ್ಲಿ ಫಸ್ಟ್ ಐಟಮ್ ಯಾವುದು ಅಂತ ಹೇಳಿದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ ಈಸ್ ನಥಿಂಗ್ ಬಟ್ ಸೇಲ್ಸ್ ಸೇಲ್ಸ್ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ 50 lakh rupees ಅಂತ ಹೇಳಿದ್ದಾರೆ ಅದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಸೇಲ್ಸ್ ಸೇಲ್ಸ್ ರಿಟರ್ನ್ಸ್ ಅಂತ ಇದ್ದಿದ್ರೆ ಒಂದು ನೋಟ್ ಬರಿಬಹುದಾಗಿತ್ತು ಹೌದಾ ಆದ್ರೆ ಇಲ್ಲೇನು ಕೊಟ್ಟಿಲ್ಲ ಕೊಟ್ಟಿದ್ದಾನ ಕೊಟ್ಟಿಲ್ಲ ಸೊ ಸೇಲ್ಸ್ ಆಕ್ಚುಲ್ ಆಗಿ ಎಷ್ಟಿದೆ 50 lakh rupees ಇದೆ ಡೈರೆಕ್ಟ್ ಆಗಿ ನಾನು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೀತಾರೆ ಇನ್ನ ಅದರ್ ಇನ್ಕಮ್ ಅಂತ ಹೇಳಿ ಅವನೇ ಕೊಟ್ಟಿದ್ದಾನೆ ಆದ್ರೆ ಅದರ್ ಇನ್ಕಮ್ಗೆ ನಾವು ಒಂದು ನೋಟ್ ಅನ್ನ ಮಾಡಬೇಕಾಗುತ್ತೆ ಏನದು ನೋಟ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಮ್ಗೆ ಅದರ್ ಇನ್ಕಮ್ ಅಂತ 1 lakh rupees ಕೊಟ್ಟಿದ್ದಾನೆ ಅದರ್ ಇನ್ಕಮ್ 1 lakh rupees ಕೊಟ್ಟಿದ್ದಾನೆ ಆದ್ರೆ ಒಂದು ಪಾಯಿಂಟ್ ಹೇಳಿದ್ದಾರೆ ಏನದು ಅಂತ ಹೇಳಿದ್ರೆ ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ ಸಿ ದೇರ್ ಈಸ್ ಎನಿ ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷಿನರಿ ವಿ ವುಡ್ ಹಾವ್ ಟೇಕನ್ ಇನ್ ಅದರ್ ಇನ್ಕಮ್ ಕರೆಕ್ಟ್ ಆದ್ರೆ ಇಲ್ಲಿ ಏನಿದೆ ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ ಇದೆ ಸೊ ದೇರ್ ಫೋರ್ ಇಲ್ಲಿ ನಾವು ಲಾಸ್ ಆನ್ ಸೇಲ್ ಆಫ್ ಮಿಷಿನರಿ ಪ್ಲಾಂಟ್ ಅಂಡ್ ಮಿಷಿನರಿ -1,40,000 ತೋರಿಸ್ತೀವಿ ಏನ್ ತೋರಿಸ್ತೀವಿ ಮೈನಸ್ ಇಫ್ ಇಟ್ ಈಸ್ ಅ ಪ್ರಾಫಿಟ್ ಪಾಸಿಟಿವ್ ಅಲ್ಲಿ ತೋರಿಸ್ತಾ ಇದ್ವಿ ಪ್ಲಸ್ ಅಲ್ಲಿ ತೋರಿಸ್ತಾ ಇದ್ವಿ ಮೈನಸ್ ಯಾಕೆ ತೋರಿಸ್ತಾ ಇದೀವಿ ಅಂದ್ರೆ ಲಾಸ್ ಇದೆ ಅದಕ್ಕೋಸ್ಕರ ಈ ಎರಡು ಬಿಟ್ರೆ ಇನ್ನೇನು ಇಲ್ಲ ಹಾಗಾದ್ರೆ ನೆಟ್ ಎಫೆಕ್ಟ್ ಏನಾಗುತ್ತೆ 40,000 rupees ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ ಏನ್ ಬರ್ತಾ ಇದೆ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ ಸೊ ನೋಟ್ ನಂಬರ್ ಟೂ ನೋಟ್ ನಂಬರ್ ಒನ್ ಏನು ಇಲ್ಲ ಅಲ್ವಾ ಇಲ್ಲಿ 40,000 rupees ನ ಏನ್ ಮಾಡ್ತಾ ಇದೀವಿ ನೆಗೆಟಿವ್ ಅಲ್ಲಿ ಬರೀತಾ ಅದ್ ಬಿಟ್ಟ ಬೇರೆ ಏನು ಅದರ್ ಇನ್ಕಮ್ ಇಲ್ಲ ನಾವು 49,60,000 ಈಸ್ ಯಾರ್ ಟೋಟಲ್ ಇನ್ಕಮ್ ನಾವು ಲೆಟ್ ಸಿ ದ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಇಲ್ಲಿ ಅವನೇ ಹೇಳಿದ್ದಾನೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಅಂತ ಹೇಳಿದ್ದಾನೆ ಏನಂತ ಇದೆ 5 lakh rupees ಇದೆ ಅಂತ ಹೇಳ್ತಾನೆ ಕಾಸ್ಟ್ ಆಫ್ ಮೆಟೀರಿಯಲ್ಸ್ 5 lakh rupees ಇದೆ ಓಕೆನಾ ಇದಕ್ಕೂ ನೋಟ್ ಬೇಡ ಯಾಕೆಂದ್ರೆ ನೋಟ್ ಕೊಟ್ಟಿಲ್ಲ ಕ್ಲಿಯರಾ ನೆಕ್ಸ್ಟ್ ಏನಿದೆ ಮೆಟೀರಿಯಲ್ ಪರ್ಚೇಸ್ ಇಲ್ಲಿ ಪರ್ಚೇಸಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತ ಇದೆ ಸಿ ಪರ್ಚೇಸ್ ಮೆಟೀರಿಯಲ್ ಈಸ್ ನಥಿಂಗ್ ಬಟ್ ಸ್ಟಾಕ್ ಸೊ ಪರ್ಚೇಸ್ ಆಫ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾನೆ 5 lakh rupees ಕೊಟ್ಟಿದ್ದಾನೆ ಅದಕ್ಕೂ ನೋಟ್ ಬೇಡ ಓಕೆನಾ ನೆಕ್ಸ್ಟ್ ಏನಂತ ಇದೆ ಚೇಂಜಸ್ ಇನ್ ಇನ್ವೆಂಟ್ರಿ ಇದಕ್ಕೆ ಖಂಡಿತ ನಮ್ಗೆ ಬೇಕು ಇದು 1 ಇದು 2 ಅಂತ ಅನ್ಕೋಣ ಓಕೆನಾ ಕ್ಲಿಯರಾ ಈಗ ನನಗೆ ನೋಟ್ ನಂಬರ್ ಇದು 1 ಇದೇನು ಇಲ್ಲ ಅಲ್ವಾ ಇದರಲ್ಲಿ ಏನು ಇಲ್ಲ ಇನ್ಫಾರ್ಮೇಶನ್ ಏನೂ ಇಲ್ಲ ಸೊ ಅದಕ್ಕೆ ನೋಟ್ ನಂಬರ್ 1 ಅದರ ಇನ್ಕಮ್ ಕೊಟ್ಟೆ ನೆಕ್ಸ್ಟ್ ನೋಟ್ ನಂಬರ್ 2 ಚೇಂಜಸ್ ಇನ್ ಇನ್ವೆಂಟ್ರಿ ಚೇಂಜಸ್ ಇನ್ ಇನ್ವೆಂಟ್ರಿ ನೋಡಿ ಚೇಂಜಸ್ ಇನ್ ಇನ್ವೆಂಟ್ರಿ ಮಾಡಬೇಕಾದ್ರೆ ಆಲ್ವೇಸ್ ನಾವು ಯಾವ್ದು ತಗೊಳ್ಬೇಕು ಫಸ್ಟ್ ಓಪನಿಂಗ್ ಸ್ಟಾಕ್ ತಗೊಳ್ಬೇಕು ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಹೇಳಿದ್ರೆ 5 lakhs ಇದೆ ಈ ಓಪನಿಂಗ್ ಸ್ಟಾಕ್ ಅಲ್ಲಿ ಏನ್ ಮೈನಸ್ ಮಾಡ್ತೀವಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ಮೈನಸ್ ಮಾಡ್ತೀವಿ ಇಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಓಪನಿಂಗ್ ಸ್ಟಾಕ್ 5 lakhs ಅಂದಿದ್ದಾನೆ ಕ್ಲೋಸಿಂಗ್ ಸ್ಟಾಕ್ 7,50,000 ಅಂತ ಹೇಳಿದ್ದಾನೆ ಪ್ಲಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಇದೆ ಸೊ ಹಾಗಾದ್ರೆ ಚೇಂಜಸ್ ಇನ್ ಇನ್ವೆಂಟ್ರಿ ಅಥವಾ ಸ್ಟಾಕ್ ಎಷ್ಟು ಬರ್ತಾ ಇದೆ -2,50,000 ಇಲ್ಲಿ -2,50,000 rupees ಬರುತ್ತೆ ಎಲ್ರಿಗೂ ಅರ್ಥ ಆಯ್ತಾ ಸಿನ್ ಚೇಂಜಸ್ ಇನ್ ಇನ್ವೆಂಟ್ರಿ ಯಾವಾಗ್ಲೂ ಏನ್ ಮಾಡ್ಬೇಕು ಓಪನಿಂಗ್ ಫಸ್ಟ್ ಆಮೇಲೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್
Next thing is employee benefit. Employee benefit are the ENO. Employee benefit are the employees the ENA kodthai. Salary is kodthai. Wages is kodthai. Bonus is kodthai. Commission is kodthai. Provident fund is kodthai. Is the item. Salary, wages, bonus, commission, provident fund. Aid item. ಇದರಲ್ಲಿ ಅವನೇ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಏನಂತೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ 150,000 ಅಂತ ಹೇಳಿದ್ದಾರೆ ನೀವು ಮತ್ತೆ ಅದಕ್ಕೆ ನೋಟ್ ಏನು ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ ನೆಕ್ಸ್ಟ್ ಏನಂತ ಇದೆ ಫೈನಾನ್ಸಿಂಗ್ ಕಾಸ್ಟ್ ಅಂತ ಇದೆ ಫೈನಾನ್ಸಿಂಗ್ ಕಾಸ್ಟ್ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ ಇಲ್ಲಿ ಏನಾದರೂ ಇದೆಯಾದ್ರೆ ಖಂಡಿತ ಏನೂ ಇಲ್ಲ ಸರ್ ಫೈನಾನ್ಸಿಂಗ್ ಕಾಸ್ಟ್ ಅಂದ್ರೆ ಏನು ಇಫ್ ವಿ ಹ್ಯಾವ್ ಬಾರೋಡ್ ಎನಿ ಲೋನ್ ಫ್ರಮ್ ಔಟ್ಸೈಡ್ ಆರ್ ಇಫ್ ಯು ಹ್ಯಾವ್ ಟೇಕನ್ ಡಿವೆಂಚರ್ಸ್ Or if you have taken any long-term loan, and if you paid interest on debentures or interest on long-term loans, one the financing cost na alli bariti. Suppose yaradu mooru ittu anta kali, one day idruno adike note kodi. Okay na financing cost bagge. Next enide? Next to depreciation and amortization. Avanu idunno avane kodibidare. Eshtu anta helidane? 1 lakh rupees anta helidare. Adukku note avashyakate illa. ಇನ್ನ ಅದರ್ ಎಕ್ಸ್ಪೆನ್ಸಸ್ ಅದಕ್ಕೆ ನೋಟ್ ನಂಬರ್ 3 ಅಂತ ಕೊಡೋಣ ನೋಟ್ ನಂಬರ್ 3 ಅದರ್ ಎಕ್ಸ್ಪೆನ್ಸಸ್ ಏನೇನಿದೆ ಅಂತ ಹೇಳ್ತೀನಿ ಫಸ್ಟ್ ಬ್ಯಾಡ್ ಡೆಟ್ಸ್ ಎಸ್ ಇದೆ ಬ್ಯಾಡ್ ಡೆಟ್ಸ್ 1 lakh rupees ವಿ ಹ್ಯಾವ್ ಅಂಡ್ ಕನ್ವೇಯನ್ಸ್ ವಾಟ್ ಇಸ್ ದಿಸ್ ಕನ್ವೇಯನ್ಸ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆನ್ಸಸ್ ಓಕೆ Understood. Next is insurance. Insurance 1,50,000. And then we don't have any other. That's all. Totally 3,70,000 rupees. 3,70,000 rupees. Got it, sir? Athayta. Asta inen illa. Now. ಟೋಟಲ್ ಎಕ್ಸ್ಪೆನ್ಸಸ್ ನ ಟೋಟಲ್ ಮಾಡಿದ್ರೆ ನೋಡಿ ಇಲ್ಲಿ 5-10 lakhs 10 lakh 2,50,000 ಹೋದ್ರೆ 7,50,000 ಕರೆಕ್ಟಾ 7,50,000 8,50,000 9,00,000 10,00,000 13,70,000 ಎಷ್ಟು ಬರುತ್ತೆ 13,70,000 ಸಿ 49,60,000 ಮೈನಸ್ 13,70,000 ಎಷ್ಟು ಬರುತ್ತೆ 8 - 3 ಇಸ್ 5 35,90,000 ಕರೆಕ್ಟಾ He is clearly given tax during the year is 3,50,000. 3,50,000. Now how much you get? 32,40,000. Sir, to do this, sir, you will get 7 marks. To do this, how much you will get? 7 marks. Purchase is aki, cost of material down and put other changes in inventory matra marbeka. Opening stock minus closing stock. Clear aita? Artha aita? Ilva? ಆಯ್ತು ಬರ್ಕೊಡಿ